ಹೋಯ್ ಹುಷಾರಿದ್ರಿಯಾ? ಅಲ್ಲ ಕಣ, ನಮ್ ಕಾಲದಲ್ಲೆಲ್ಲ ಮಳೆಗಾಲ ಅಂದ್ರೆ ಎಂತದ, ಮೇ ತಿಂಗಳಲ್ಲೇ ಜಾಡಿ ಮಳೆ ಶುರು ಆಗಿರ್ತಿತ್ತು ಗೊತ್ತೇನು? ಮತ್ತೆ ನಮ್ ಕಾಲ ಮಳೆ ಹೆಂಗಂತ ಹೇಳಿದ್ರೆ, ಇವತ್ತು ಮಳೆ ಶುರು ಆದ್ರೆ ಮೂರು ನಾಲ್ಕು ದಿನ ಹನಿ ತುಂಡಾತಿರ್ಲ ಕಣ, ಆ ತರ ಬೋರ್ ಕಟ್ಕೊಂಡು ಮಳೆ ಹೋಯ್ತಿತ್ತು ಗೊತ್ತೇನು? ಹಂಗಾಗಿ ನಮ್ಮನೆ ಹೊಳೆ ಕಾಲ್ದಿ ಮತ್ತೆ ಹಳ್ಳ ಎಲ್ಲ ತುಂಬಿ ಹರಿತಿತ್ತು ಮೇ ತಿಂಗಳು ಮುಗಿಯತೀನಿ ಗೊತ್ತಾ? ಹಂಗಾಗಿ ನಮಗೆ ಗಡ್ಡಿ ಸಾಗುವಳಿಗೆಲ್ಲ ಏನು ತೊಂದರೆ ಆಗ್ತಿರ್ಲ ಕಣ. ಮತ್ತೆ ನಮ್ಮನೆ ಮುತ್ತಿ ಗಡ್ಡಿ ತಗ್ಗಿನ ಗಡ್ಡಿಗೆಲ್ಲ ಮೇ ತಿಂಗಳು ಮುಗಿಯತ್ತಿನೇ ಹೊತ್ತು ಹೊತ್ತಿದ್ದು ಕಣ. ನಾನು ನಮ್ಮ ಚೆನ್ನಣ್ಣ ಹೋಗಿ ರಾತ್ರಿ ಉಂಡು ಕೈಚೀಲ ತುಂಬ ಮೀನು ಕೊಡ್ಕು ಬರ್ತಿದ್ದು ಗೊತ್ತಾ? ಆ ಥರ ಪರಿಸ್ಥಿತಿ ನಮ್ಮ ಕಾಲದಲ್ಲಿ ಇತ್ತು ಕಣ. ಆದ್ರೂ ನೋಡು ಇವತ್ತು ಆ ಪರಿಸ್ಥಿತಿ ಅದೇನ, ಈಗ ಜೂನ್ ತಿಂಗಳು ಮುಗಿದು ಜುಲೈ ತಿಂಗಳು ಬಂದ್ರು ನೆಟ್ಟು ಮಳೆ ಬರೋಲ್ಲ ಕಣ, ಬಿಸಿಲು ಬರ್ತಾ ಇದೆ. ಮತ್ತೆ ಸಣ್ಣಕ್ಕೆ ನಾಲ್ಕು ಚಿಪ್ರು ಚಿಪ್ರು ಮಳೆ ಬಂದ್ರು ಈ ನನ್ನ ತೊಂಬಳಿ ಚೆಂಡ ಆಗುಡ್ಲ ಕಣ, ಆ ಪರಿಸ್ಥಿತಿ ಆಗಿ ಹೋಗಿದೆ ಗೊತ್ತೇನು? ಮತ್ತೆ ಗಡ್ಡಿ ಸಾಗುವಳಿ ಸಾಲಿ ನಮಗೆ ಕುಡಿಕೆ ನೀರಿಲ್ಲ ಮಲೆನಾಡಲ್ಲಿ, ಆ ಪರಿಸ್ಥಿತಿ ಆಗಿ ಹೋಗಿರ ಕಣ. ಅದಕ್ಕೆ ನಾನಿನ್ನ ಮಾರಿ ಗಣ ಕಟ್ಟಿದ್ದೆ. ಏನು ಕತೆ ಈ ಥರ ಆಗ್ಯದಲ್ಲ, ನಾನು ಹರ್ಕಿ ಕೊಡೋದೆಲ್ಲ ನಿಂಗೆ ಹರ್ಕಿ ಕೊಟ್ಟೀನಿ. ಹೋದ ವರ್ಷಕ್ಕಿಂತ ಈ ಕಾಲ ಎಲ್ಲ ನೆಂಟ್ರನ್ನ ಇಡೀ ಊರು ಮನೆಯವ್ರ ಕಾರ್ದು ದೇವರ್ಕಿ ಜೋರಾಗಿ ಮಾಡೀನಿ. ಆದರೂ ಈಗ ನಮಗೆ ಗಡ್ಡಿ ಸಾಗುವಳಿ ಮಾಡಕ್ಕೆ ನೀರಿಲ್ಲ, ಕುಡಿಕ್ಕೂ ನೀರಿಲ್ಲ, ಆ ಪರಿಸ್ಥಿತಿ ಆಗ್ಯದಲ್ಲ, ಏನು ಕತೆ ಅಂತ ಕೇಳಿದೆ. ಅದಕ್ಕೆ ಮಾರಿಗಣ ಹೇಳ್ತು, ಅಯ್ಯೋ ಮುಂಡೆಗಣ್ರ, ಈ ಪರಿಸ್ಥಿತಿ ಮಾಡಿಕೊಂಡಿದ್ದು ನೀವು ಅರ್ಧ ಮನಸ್ಸು, ಇನ್ನು ಅರ್ಧ ಈ ಸರ್ಕಾರದವ್ರು ಸೇರಿ ಮಾಡಿಕೊಂಡಿದ್ದು, ಇದರಲ್ಲಿ ನಮ್ಮ ದೈವ ದೇವರ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಕೊಳ. ನಾ ಕೇಳಿದೆ ನಂಗೆ ಸ್ವಲ್ಪ ಬಿಡಿಸಿ ಹೇಳ ಅಂತ. ಅದಕ್ಕೆ ಮಾರಿಗಣ ಹೇಳ್ತು, ಸರ್ಕಾರದವ್ರು ಆ ಯೋಜನೆ ಮಾಡ್ತೀನಿ, ಈ ಯೋಜನೆ ಮಾಡ್ತೀನಿ, ಮತ್ತು ಅಲ್ಲಿ ಜಾಮ್ ಕೊಡ್ತೀನಿ, ಮತ್ತು ಪ್ಯಾಟಿಗೆಲ್ಲ ನೀರು ಕೊಡ್ತೀನಿ ಅಂತ ಅರ್ಧ ಕಾಡನ್ನು ಕಡಿದು ತಿಂದು ತೇಗಿ ನೀರು ಕುಡ್ದಾರೆ. ಇನ್ನು ಅರ್ಧ ನಾವು ಅಲ್ಲಿ ಕಾಡ್ ಬೆಳೆಸ್ತೀವಿ, ಇಲ್ಲಿ ಕಾಡ್ ಬೆಳೆಸ್ತೀವಿ ಅಂತ ಹೇಳಿ ಬೇರೆ ದೇಶದಿಂದನೂ ದುಡ್ಡು ತಂದು ಸರ್ಕಾರದಿಂದನೂ ದುಡ್ಡು ತಗೊಂಡು ಎಲ್ಲ ಕಡೆ ಆಕೇಶಿಗೆ ಮರದ್ದೇ ಕಾಡ್ ಬೆಳೆಸಿಟ್ಟಾರೆ. ಹಿಂಗಾಗಿ ಮಲೆನಾಡಲ್ಲಿ ಈ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತು. ನಾನು ಕೇಳಿದೆ, ಸರ್ಕಾರದ ಯೋಜನೆಯಾರು ನೀ ಹೇಳೋದು ಸತ್ಯ, ಆಕೇಶಿ ಮರ ಅದು ಮರ ಅಲ್ಲ, ಅದರಿಂದ ಏನು ತೊಂದರೆ ಅಂತ ಕೇಳಿದೆ. ಅದಕ್ಕೆ ಮಾರಿಗಣ ಹೇಳ್ತು, ನಿನ್ನ ತಲೆ ಕಪ್ಸಿರೋಕೆ ಆಕೇಶಿ ಮರ ಅಂದರೆ ಅದೊಂಥರ ಪ್ಲಾಸ್ಟಿಕ್ ಮರದ ಥರ, ಅದು ನೀನು ಎಲ್ಲಿ ತಾನೇ ಗುಡ್ಡದಲ್ಲಿ ಹಾಕು, ಎಲ್ಲಿ ಬೆಟ್ಟ ಜಾಗದಲ್ಲಿ ಹಾಕು, ಕಲ್ಲು ಜಾಗದಲ್ಲಿ ಹಾಕು, ಆ ಗಿಡ ಸತ್ತೋಗಿರ್ಲ, ಅದು 200 ಅಡಿ 300 ಅಡಿ ಆಳದಲ್ಲಿ ನೀರಿದ್ರು ಪೂರ್ತಿ ಹೀರ್ಕೊಂಡು ಕುಡಿತಾವೆ ಆ ಮರಗಳು. ಪೂರ್ತಿ ಅದೇ ಮರಗಳು ಕುಡಿದ್ರೆ ಮತ್ತು ಬೇರೆ ಜಾತಿ ಮರಗಳಿಗೆ ನೀರು ಎಲ್ಲಿ ಸಿಗ್ತಾರೆ, ಮನಸ್ಸಿಗೆ ಕುಡಿಯಕ್ಕೆ ನೀರು ಎಲ್ಲಿ ಸಿಗ್ತಾರೆ. ಹಂಗಾಗೆ ಇವತ್ತು ಮಲೆನಾಡಲ್ಲಿ ಕುಡಿಯಕ್ಕೆ ನೀರಿಲ್ಲ ಆಗಿದ್ದು ಅಂತ ಹೇಳ್ತಕೊಳ. ಮತ್ತು ಹೇಳ್ತು, ಅದಕ್ಕೆ ನೀವೇನು ತಲೆ ಬಿಸಿ ಮಾಡ್ಕೋಬೇಡಿ, ಈಗ ನಾಳೆ ಬೆಳಿಗ್ಗೆ ಎದ್ದರೆ ನನಗೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲೆಲ್ಲ ಆಕೇಶಿ ಗಿಡ ಇದೆಯೋ ಆ ಆಕೇಶಿ ಗಿಡನ ಗಡ್ಡಿ ಸಮೇತ ಕಿತ್ತಾಕಿ ಅಲ್ಲಿಗೆ ಒಳ್ಳೊಳ್ಳೆ ಮರಗಳು, ಹಲಸಿನ ಮರ, ಮಾವಿನ ಮರ, ಹೆಬ್ಬಲ್ಸಿನ ಮರ, ನೇರಳು ಮರ, ಈ ಥರ ಮಳೆ ಬರ್ಸು ಜಾತಿ ಮರಗಳನ್ನ ಗಿಡಗಳನ್ನೆಲ್ಲ ನೆಟ್ಟು ಅಲ್ಲಿ ಕಾಡು ಬೆಳೆಸಿ, ಅವಾಗ ನಿಮಗೆ ಕುಡಿ ನೀರಿಗೂ ಸಮಸ್ಯೆ ಆಗೋಲ್ಲ. ಮತ್ತಿಲ್ಲ ಅಂದ್ರೆ ನೀವು ಇದೇ ಥರ ಬಿಟ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಉಂದ್ಲೋಟ ನೀರಿಗೂ ನೀವು ಕಟ್ಟಿ ಜ್ವಾನಿ ತಗೊಂಡು ಖಾಲಿ ಮಾಡ್ಕೋಬೇಕು, ಆ ಪರಿಸ್ಥಿತಿ ಬಿಟ್ಟರೆ. ಅದಕ್ಕೆಲ್ಲ ಮಲೆನಾಡಲ್ಲಿ ಅವಕಾಶ ಮಾಡಿಕೊಡ್ಬೇಡಿ, ಅದಕ್ಕೆ ನಾವು ದೇಯ ದೇವರೆಲ್ಲ ಇದ್ದೀವಿ, ನಾವು ಅದಕ್ಕೆ ಅವಕಾಶ ಮಾಡಿಕೊಡೋಲ್ಲ. ನೀವು ನಿಮ್ಮ ಅಕ್ಕಪಕ್ಕ ಎಲ್ಲೆಲ್ಲಿ ಆಕೇಶಿ ಗಿಡ ಇದೆ ಅದನ್ನೆಲ್ಲ ಕಡ್ದಾಕಿ ಕಾಡು ಬೆಳೆಸ್ಕೊಂಡು ಹೋಗಿ, ಮತ್ತು ಹೆಚ್ಚಾಗಿ ಕಾಡನ್ನ ಯಾರೋ ಕಡಿದು ಯಾರು ಹಾಳು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಅಕ್ಕಪಕ್ಕ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ನೀವು ಕಾಡು ಬೆಳೆಸ್ಕೊಂಡು ಹೋಗಿ. ಮತ್ತು ಮುಂದಕ್ಕೆ ನನಗೆ ದೈದರ್ಕಿ ಈ ಥರ ಜೋರಾಗಿ ಮಾಡೋದು ಬೇಡ, ದೈದರ್ಕಿ ಸಣ್ಣಕ್ಕೆ ಮಾಡಿ ಆ ದೈದರ್ಕಿ ದುಡ್ಡು ಅರಿಯಲ್ಲ ಅದರಲ್ಲಿ ಒಂದೊಂದು ಎಕರೆ ಕಾಡನ್ನು ಉಡಿಸ ಬೆಳೆಸ್ತಾ ಬನ್ನಿ ಅಂತ ಮಾರಿಗಣ ನಂಗೆ ಹೇಳಿದ ಕಡ. ಅದೇ ಥರ ನಾವು ನಮ್ಮ ಅಕ್ಕಪಕ್ಕ ಎಲ್ಲ ನಾವು ಕಾಡು ಉಳಿಸಿ ಬೆಳೆಸ್ಕೊಂಡು ಹೋಗೋಣ ಅಂತ, ಇಲ್ಲ ಅಂತ ಹೇಳಿದ್ರೆ ಮುಂದೆ ನಮಗೆ ಕುಡಿ ನೀರಿಗೂ ಸಮಸ್ಯೆ ಆಗ್ತದೆ ಅಂತ ಮಾರಿಗಣ ಹೇಳಿರ ಕಣ. ಸರಿ ಕಣ, ಹೇಳೋ ನಮ್ಮ ಮಾರಿಗಣ ಹೇಳಿದ್ದ ನಾನು ನಿಮಗೆ ಹೇಳಿನ ಕಣ. ಚುಪ್ಪಾಗಿಟ್ಟರು ಹೊಟ್ಟಿಗೆ ಹಾಕಿಳಿ ಆಟ. ಸರಿ ನಂಗೆ ಕೆಲಸ ಅದೇ, ನಾ ಹೋಗ್ತೀನಿ ಆಟ. ನಮಸ್ಕಾರ, ನಾನು ನಿಮ್ಮ ಪ್ರಾಣೇಶ್ ಕುಳಗೆದ್ದೆ.